ಇನ್ನೇನಾದ್ರು ಬೇಜಾರಾಗಿರುತ್ತಪ್ಪ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ನಿತ್ಯ ಒಂದಲ್ಲ ಒಂದು ಸುದ್ದಿಯಲ್ಲಿ ಇರುತ್ತೆ. ಸೋಮವಾರ ರೋಗಿಯೊಬ್ಬರ ಜೊತೆ ವೈದ್ಯ ನಿಂದಿಸಿ ಅನುಚಿತ ವರ್ತನೆ ಮಾಡಿದ್ದಾರೆ ಎಂದು ಆರೋಪಿಸಿ ಸಾರ್ವಜನಿಕರು ಮತ್ತು ದಲಿತ ಮುಖಂಡರು ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದರು. ಈ ಬಗ್ಗೆ ಎಂಎಂಟಿವಿ ವಾಹಿನಿ ವರದಿ ಪ್ರಸಾರ ಮಾಡಿ ಆರೋಗ್ಯ ಅಧಿಕಾರಿಗಳ ಗಮನ ಸೆಳೆದಿತ್ತು. ಮಂಗಳವಾರ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಂಜುಳಾ ಮತ್ತು ಮೆಡಿಕಲ್ ಕಾಲೇಜು ಅಧೀಕ್ಷಕರು ಡಾಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ದಲಿತ ಮುಖಂಡರ ಜೊತೆ ಸಂಧಾನ ಸಭೆ ನಡೆಸಿದ್ರು. ಈ ವೇಳೆ ದಲಿತ ಮುಖಂಡರು ವೈದ್ಯರನ್ನು ವಜಾ ಮಾಡಿ ಇಲ್ಲ ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿದರು. ಒತ್ತಡದಿಂದ ಈ ರೀತಿ ಅಚಾತುರ್ಯವಾಗಿದೆ ಎಂದು ವೈದ್ಯ ತಪ್ಪೊಪ್ಪಿಕೊಂಡಾಗ ಪರಿಸ್ಥಿತಿ ತಿಳಿಗೊಂಡಿತು. ನನಗೆ 87ರಲ್ಲಿ ಪಿ ಯು ಸಿ ಸಿಗೆ 87ರಲ್ಲಿ ನೀವು ಹುಟ್ಟಿದ್ರೆಲ್ಲ ಅವತ್ತೇನಾದ್ರು ನಾನು ಪಿ ಇಗೆ ಹೋಗಿದ್ದಿದ್ರೆ ಇವತ್ತು ರಿಟೈರ್ಡ್ ನಾನು ರಿಟೈರ್ಡ್ ಎಲ್ಲ ಆಗಿದ್ದಾರೆ ನಾನು ಇನ್ನೊಂದು 2 ವರ್ಷ ಅಷ್ಟೇ ಫ್ಯಾಮಿಲಿ ಹೆಂಗಿರ್ತಿತ್ತು ಸರ್ ಆದ್ರೆ ನಾವು ಕಮಿಟ್ಮೆಂಟ್ ಆಗಿ ನಾವು ನಮ್ಗೆ ಏನು ಕಷ್ಟ ಇದೆ ಫ್ಯಾಮಿಲಿ ಹೆಂಗಿರ್ತಿತ್ತು ನಿನ್ನೆ ನಡೆದಂಥ ಘಟನೆ ಬಗ್ಗೆ ನೀವತ್ತು ಕೇಳ್ತಾ ಇದ್ದೀರಾ. ನಿನ್ನೆ ಒಪಿಡಿ ಡಿಪಾರ್ಟ್ಮೆಂಟಲ್ಲಿ ಡಾಕ್ಟರ್ ಸುನಿಲ್ ಆರ್ಥೋಪೆಡಿಕ್ಸ್ ಸರ್ಜನ್ ಒಂದು ಪೇಷಂಟನ್ನು ನೋಡಬೇಕಾದ್ರೆ ಪೇಷಂಟ್ ಅಟೆಂಡ್ರು ಕ್ವಶನ್ಸ್ಗಳು ತುಂಬ ಕೇಳಿದಾಗ ಇವರು ಆ ಥರ ಎಲ್ಲ ಕೇಳಬಾರ್ದು ಒಳ್ಳೆ ರೀತಿಯಲ್ಲಿ ಪೇಷಂಟ್ ಮಾತ್ರ ಮಾತಾಡಬೇಕಂತ ಹೇಳಿದಾಗ ಅವರು ಸ್ವಲ್ಪ ಅತಿರೇಕಾಗಿ ಮಾತಾಡಿದರೆ ಆಗ ಎರಡು ವಾದ ವಿವಾದಗಳು ಆದಾಗ ಸ್ವಲ್ಪ ಏರುದನಿಯಲ್ಲಿ ನಮ್ಮ ವೈದ್ಯ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಅವರು ಇವತ್ತು ವೈದ್ಯರು ಯಾಕೆ ಈ ಥರ ಮಾತಾಡಿದ್ರು ಯಾಕಂದರೆ ಅವ್ರು ಯಾವಾಗಲೂ ಶಾಂತ ಭಾವದಲ್ಲಿ ಇರಬೇಕಾಗಿತ್ತು ಈ ಥರ ಯಾಕೆ ಜೋರು ದನಿಯಲ್ಲಿ ಮಾತಾಡಿದಂತ ನನ್ನಲ್ಲಿ ಕಂಪ್ಲೇಂಟ್ ಕೊಟ್ಟು ಇವತ್ತು ಬಂದಿದ್ರಲ್ಲ ಚರ್ಚೆಗೆ ಸಂಘಟನೆಯವರು ಅವ್ರ ಜೊತೆ ಎಲ್ಲ ಮಾತಾಡಿ ಕುಲಂಕುಷವಾಗಿ ಇಬ್ಬರನ್ನು ಕರೆಸಿ ವಿಚಾರ ಮಾಡಿದಾಗ ಗೊತ್ತಾಯಿತು ನಮ್ಮ ಡಾಕ್ಟ್ರು ನಿನ್ನೆ ಎಲ್ಲ ನೈಟ್ ಡ್ಯೂಟಿ ಮಾಡಿದ್ರು ಮತ್ತು ಬೆಳಗ್ಗೆ ಮತ್ತೆ ಒ ಪಿ ಡಿ ಸ್ಟಾರ್ಟ್ ಆದಾಗ ಅವರು 108 ಕ್ವಶನ್ಸ್ ಕೇಳ್ತಿದ್ದಂಗೆ ಯಾವುದೇ ಡಾಕ್ಟರ್ ಆಗಲಿ ಒಂದು ಸ್ವಲ್ಪ ಇರಿಟೇಟ್ ಆದಾಗ ಇವರು ಸ್ವಲ್ಪ ಏರ್ ದನಿಯಲ್ಲಿ ಮಾತಾಡಿದ್ದಾರೆ ಹಾಗೆ ಇಬ್ಬರನ್ನ ಕರೆದು ಅವ್ರ ಡಾಕ್ಟರ್ ಹತ್ರ ಆಯ್ತಪ್ಪ ನಿನ್ನ ಪೇಷಂಟ್ಗಳ ಹತ್ರ ಮಾತಾಡಬೇಕು ನಯವಿನಯದಿಂದ ಮಾತಾಡಿ ಯಾವುದೇ ಏರು ದನಿಯಲ್ಲಿ ಮಾತಾಡಬೇಡಿ ಅಂತೇಳಿ ಆ ವೈದ್ಯರ ಹತ್ರ ಕ್ಷಮೆಯನ್ನು ಕೇಳಿಸಿ. ಇನ್ನು ಈ ವಿಚಾರ ಕುರಿತು ಜನಪ್ರತಿನಿಧಿಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನ ಸೆಳೆಯುವ ಕೆಲಸ ಮಾಡಿತು. ಅಧಿಕಾರಿಗಳ ಸ್ಪಂದನೆಯನ್ನು ಕಂಡು ನೊಂದ ಸಾರ್ವಜನಿಕರು ಎಂಎಂಟಿವಿ ವಾಹಿನಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಏನು ಒಂದು ಪೇಷಂಟ್ ಅನ್ನ ತೋರಿಸೋ ವಿಚಾರದಲ್ಲಿ ಏನು ಅಹಿತಕರ ಘಟನೆ ನಡೆದಿತ್ತು. ಆ ಅಹಿತಕರ ಘಟನೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ದಲಿತ ಸಂಘಟನೆಗಳ ಎಲ್ಲ ಮುಖಂಡರುಗಳಿಗೂ ಮತ್ತು ಡಾಕ್ಟ್ರಿಗೂ ಘರ್ಷಣೆ ನಡೀತು. ಆ ಸಂದರ್ಭದಲ್ಲಿ ನಿಮ್ಮ ಎಂಎಂಟಿಬಿ ಇದನ್ನು ಸಂಪೂರ್ಣವಾಗಿ ಆಸ್ಪತ್ರೆಯಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ವಿಚಾರಗಳನ್ನು ಪ್ರಚಾರ ಮಾಡೋದ್ರ ಮುಖಾಂತರ ಅವ್ರಿಗೆ ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟಿತ್ತು. ಇವತ್ತು ಆ ಒಂದು ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇರತಕ್ಕಂಥ ಡೀನ್ ಆಗಿರ್ಬೋದು ಡಿ ಎಸ್ ಮತ್ತು ಎಲ್ಲ ಡಾಕ್ಟ್ರುಗಳ ಸಮೇತವಾಗಿ ಆ ಒಂದು ಘಟನೆಯ ವಿರುದ್ಧವಾಗಿ ಅವರು ಕೂಡ ಮಾತನಾಡಿ ಅದೊಂದು ಮುಕ್ತಾಯಗೊಳ್ಳೋದಕ್ಕೆ ಅವರೆಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ಮತ್ತು ನಾವು ಕೂಡ ಇಲ್ಲಿ ಪೇಷಂಟ್ಗಳ ಹಿತದೃಷ್ಟಿ ಮತ್ತು ಸಾರ್ವಜನಿಕರ ಸರ್ಕಾರಿ ಆಸ್ಪತ್ರೆಯ ಹಿತದೃಷ್ಟಿಯಿಂದ ನಾವು ಕೂಡ ಅವ್ರ ಮಾತಿಗೆ ಒಕ್ಕರಲ್ಲ ಒಪಿನಿಯನ್ ಅನ್ನು ಕೊಟ್ಟು ಕೊಡೋದ್ರ ಮುಖಾಂತರ ಇವತ್ತು ಈ ಇದನ್ನು ಇಲ್ಲಿಗೆ ಮುಕ್ತಾಯ ಮಾಡಿದ್ವಿ ಸರ್. ಹೌದು, ಎಂಎಂಟಿವಿ ನಾವು ಗಮನಿಸಿದಂಗೆ ಹಲವಾರು ಕಾರ್ಯಕ್ರಮಗಳು ಮತ್ತು ಹಲವಾರು ಘಟನೆಗಳ ಬಗ್ಗೆ ಸರ್ಕಾರ ಮತ್ತು ಜನರ ಗಮನಕ್ಕೆ ತರುವಂಥ ಕೆಲಸ ಮಾಡ್ತಾ ಇದೆ. ಇದು ತುಂಬ ಏನು ಶ್ಲಾಘನೀಯವಾದಂಥ ಕೆಲಸ ಇದು. ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನೆಲ್ಲ ಘಟನೆಗಳು ನಡೀತಾ ಇದೆ ಇದನ್ನು ಕೂಡ ಹೊರಗಡೆ ಇಡೋವಂಥ ಕೆಲಸ ನಿಮ್ಮ ಟಿ ವಿ ಚಾನಲ್ ಮಾಡ್ತಾ ಇದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ನಿಮ್ಮ ಚಾನಲ್ಗೆ ನಾವು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀವಿ. ನಿನ್ನೆ ಏನು ಇಲ್ಲಿರ್ತಕ್ಕಂಥ ವೈದ್ಯರ ನಿರ್ಲಕ್ಷ್ಯ ಇದನ್ನೆಲ್ಲನೂ ನಿನ್ನೆ ನಮ್ಮ ಎಂಎಂ ಚಾನಲ್ನವರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲೇ ಆ ಭ್ರಷ್ಟಾಚಾರ ಎಲ್ಲೇ ಅವ್ಯವಹಾರ ಇದ್ದರೂ ಕೂಡ ಕೂಡಲೇ ಅದನ್ನು ಜನರಿಗೆ ತಲುಪಿಸಿ ಅದನ್ನು ಸರಿಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಎಂಎಂಟಿವಿ ಅವರು. ಈಗ ನಿನ್ನೆ ಸಂಪೂರ್ಣವಾಗಿ ನಿನ್ನೆ ನಡೆದಿರ್ತ ಘಟನೆಯನ್ನು ಎಲ್ಲರಿಗೂ ಜನರಿಗೆ ಮುಟ್ಟಿಸಿ ಆಯಿತಾ ಒಂದು ಒಳ್ಳೆಯ ಬೆಳವಣಿಗೆಯನ್ನು ಬರೋದಕ್ಕೆ ಸಹಕರಿಸಿದಂಥ ಎಂಎಂಟಿವಿ ಅವರಿಗೆ ಧನ್ಯವಾದಗಳು ನಮಿಸ್ತೀವಿ. ಇವತ್ತು ಈ ಥರ ಈ ಒಂದು
ಕೆಲಸ ಒಳ್ಳೆ ಕೆಲಸ ಇವತ್ತು ಆಗಿದೆ ಅಂದರೆ ಇಂಪ್ಯಾಕ್ಟ್ ಆಗಿದೆ ಅಂದರೆ ಅದು MMTVಯಿಂದ. ಹಾಗಾಗಿ MMTV ಅವರಿಗೆ ನಾವು ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ವಿ. ಮುಂದೆ ಕೂಡ MMTV ಅವರು ಭ್ರಷ್ಟಾಚಾರ ಮತ್ತು ಯಾವುದೇ ಒಂದು ಅವ್ಯವಹಾರ ಆಗಲಿ ಅಲ್ಲಿ ಅವ್ರು ನಿಂತು ಇನ್ನೂ ಒಳ್ಳೆ ಕೆಲಸಗಳನ್ನು ಮಾಡಿ ಜನರಿಗೆ ನಿಜ ಸತ್ಯಾಂಶವನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡಲಿ ಅಂತ ಹೇಳಿ ಈ ಮೂಲಕ MMTV ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಒಟ್ಟಿನಲ್ಲಿ ಯಾವುದೇ ಆಡಂಬರವಿಲ್ಲದೆ ನಿಷ್ಪಕ್ಷಪಾತ ವರದಿ ಮಾಡುವಲ್ಲಿ ಸಾರ್ವಜನಿಕ ವಲಯದಲ್ಲಿ ಮನೆ ಮಾತಾಗಿರುವ MMTV ವಾಹಿನಿ ಜನಪರ ಕಾಳಜಿಯೊಂದಿಗೆ ತನ್ನದೇ ಆದ ಬದ್ಧತೆಯೊಂದಿಗೆ ಕಾರ್ಯ ನಿರ್ವಹಿಸುತ್ತದೆ ಎಂಬುದನ್ನು ಮತ್ತೊಮ್ಮೆ ಸಾಬೀತು ಮಾಡಿದೆ. ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.